ಮಂಗಳೂರು ಹಾಗೂ ಬಿಸಿರೋಡಿನಲ್ಲಿ ಕಳೆದ 21 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮೈಟ್ ಎಜುಕೇಶನ್ ಸೆಂಟರ್ನ ಮಾತೃಸಂಸ್ಥೆಯಾದ ಬಿಎಸ್ಎಸ್ ವತಿಯಿಂದ ಕಮಿಷನ್ ಕ್ಲಾಸ್ ಬಿಸಿರೋಡ್ನ ಮೈಟ್ ಸಂಸ್ಥೆಯಲ್ಲಿ ನಡೆಯಿತು. ವರ್ಷದ ಕೊನೆಯಲ್ಲಿ ನಡೆಯುವ ಪ್ರಾಯೋಗಿಕ ಪರೀಕ್ಷೆಯಾದ ಕಮಿಷನ್ ಕ್ಲಾಸ್ನಲ್ಲಿ ಕಳೆದ ಒಂದೆರಡು ವರ್ಷಗಳಲ್ಲಿ ಟೀಚರ್ ಟ್ರೈನಿಂಗ್ ವಿದ್ಯಾರ್ಥಿಗಳು ತಯಾರಿಸಿದ ಕಲಿಕಾ ಸಾಮಗ್ರಿಗಳು ಹಾಗೂ ಫ್ಯಾಷನ್ ಡಿಸೈನಿಂಗ್ ಮಕ್ಕಳು ತಯಾರಿಸಿದ ಫ್ಯಾಷನ್ ಉಡುಪುಗಳ ಪ್ರದರ್ಶನವೂ ನಡೆಯಿತು. ಬಿಎಸ್ಎಸ್ ಪರೀಕ್ಷಕರಾದ ಸುಷ್ಮಾ ಮನೋಜ್ ಅವರು ಮಾತನಾಡಿ, ತಾಂತ್ರಿಕ ವೃತ್ತಿಪರ ಹಾಗೂ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ನೀಡುತ್ತಿರುವ ಮಂಗಳೂರು ಹಾಗೂ ಬಿಸಿರೋಡ್ನ ಮೈಟ್ ಸಂಸ್ಥೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕಿನ ಬೆಳಕು ನೀಡಿದೆ. ಪ್ರಸಕ್ತ ಕಾಲಘಟ್ಟದಲ್ಲಿ ಯುವಜನತೆಗೆ ವೃತ್ತಿಪರ ಕೌಶಲ್ಯವನ್ನು ನೀಡುವ ಮೂಲಕ ಮಾದರಿ ಕಾರ್ಯ ನಡೆಸಿದೆ ಎಂದರು. ಮೈಟ್ ಸಂಸ್ಥೆಯ ನಿರ್ದೇಶಕರಾದ ರಾಕೇಶ್ ಹಾಗೂ ನಿಶ್ಮಿತಾ ರಾಕೇಶ್, ಉಪನ್ಯಾಸಕರಾದ ಅಶ್ರಫ್, ಪ್ರತೀಕ್, ಶಿವರಾಜ್ ಶೆಟ್ಟಿ, ಸೌಜನ್ಯ ಆಚಾರ್ಯ, ಸ್ಯಾಂಡ್ರಾ ಡೇವಿಡ್ ಮುಂತಾದವರು ಉಪಸ್ಥಿತರಿದ್ದರು. ಸೆಕೆಂಡ್ ಇಯರ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೇನೆ. ನಾನು ಇಲ್ಲಿಗೆ ಸೇರಿ 2 ಇಯರ್ ಆಯಿತು. ಇಲ್ಲಿ ಒಳ್ಳೆ ನಾಲೆಜ್ ಕೊಡ್ತಾರೆ, ಫ್ಯಾಷನ್ ಅಂದರೆ ಎಂತ, ಅದರ ಡಿಸೈನ್ ಅಂದರೆ ಎಂತ, ಇಲಸ್ಟ್ರೇಷನ್ ಹೇಳಿಕೊಡ್ತಾರೆ, ಡ್ರಾಯಿಂಗ್ ಹೇಳಿಕೊಡ್ತಾರೆ. ಫಸ್ಟ್ ಆಫ್ ಆಲ್ ನನಗೆ ಡ್ರಾಯಿಂಗ್ ಅಂದರೆ ಎಂತಂತಲೇ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ನನ್ನ ಡ್ರಾಯಿಂಗ್ ಇಂಪ್ರೂವ್ ಆಯಿತು. ಮತ್ತು ಡ್ರೆಸ್ ಹೇಗೆ ಡಿಸೈನ್ ಮಾಡಬೇಕು, ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೋದು ಡಿಸೈನ್ ಮಾಡಲಿಕ್ಕೆ. ಮತ್ತು ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಇಲ್ಲಿ, ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು. ಲಾಸ್ಟಿಗೆ ಆ್ಯನ್ಯುವಲ್ ಡೇ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ನಮ್ಮದು ನಾವು ಮಾಡಿದ ಡ್ರೆಸ್ಸನ್ನು ಫ್ಯಾಷನ್ ಶೋ ಮೂಲಕ ನಮಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕಿತ್ತು. ಆಮೇಲೆ ಇದು ಫ್ರೆಷರ್ಸ್ ಡೇ ಇತ್ತು. ಫಸ್ಟ್ ನಾವು ಕಾಲೇಜಿಗೆ ಎಂಟರ್ ಆಗುವಾಗ ನಮ್ಮನ್ನು ಸೀನಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಮತ್ತು ಟೀಚರ್ಸ್ನವರೆಲ್ಲ ಬಿ ಎಸ್ ಸಿ ಸ್ಟಡಿ ಮಧ್ಯೆ ಟೀಚರ್ಸ್ನವರೆಲ್ಲ ಇದ್ದಾರೆ, ತುಂಬ ಒಳ್ಳೆ ರೀತಿಯಾಗಿ ನಮಗೆ ಕ್ಲಾಸ್ ಮಾಡ್ತಾರೆ, ಜನರಲ್ ನಾಲೆಜ್ ಕೂಡ ನಮಗೆ ತಿಳಿಸ್ತಾರೆ ಅವರು. ಮತ್ತು ಪ್ರಿನ್ಸಿಪಲ್ ಆಗಿರ್ಬೋದು, ತುಂಬ ಒಳ್ಳೆ ಪ್ರಿನ್ಸಿಪಲ್ ನಮಗೆ ಸಿಕ್ಕಿದ್ದಾರೆ ಇಬ್ಬರು ಕೂಡ. ಮತ್ತು ಸರ್ನವರು ಕೂಡ ಹಾಗೆ ತುಂಬ ಒಳ್ಳೆ ಸ್ಟಿಚಿಂಗ್ ಆಗಿರ್ಬೋದು, ಡ್ರಾಯಿಂಗ್, ಕಲರಿಂಗ್ ಎಲ್ಲ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. 2 ಇಯರಲ್ಲಿ ನಾನು ತುಂಬ ತಿಳ್ಕೊಂಡಿದ್ದೇನೆ, ಡ್ರಾಯಿಂಗ್, ಇಲಸ್ಟ್ರೇಷನ್, ಡ್ರೆಸ್ ಮಾಡೋದು ಹೇಗೆ, ಸ್ಟಿಚ್ ಮಾಡೋದು, ಮತ್ತು ಕ್ರಿಯೇಟಿವ್ ಐಡಿಯಾಗಳನ್ನು ಹೇಗೆ ಥಿಂಕ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದಾರೆ. ಮತ್ತು ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹಲೋ, ನಮಸ್ತೆ, ನನ್ನ ಹೆಸರು ಪಲ್ಲವಿ ಅಂತ. ನಾನು ಸೆಕೆಂಡ್ ಇಯರ್ FD ಫ್ಯಾಷನ್ ಡಿಸೈನಿಂಗ್ ಮೈಟ್ ಕಾಲೇಜಲ್ಲಿ ಮಾಡ್ತಿರೋದು. ತುಂಬ ಒಳ್ಳೆ ಇದೆ ಈ ಕಾಲೇಜು, ಲೆಕ್ಚರ್ಸ್ ಆಗಲಿ, ಪ್ರಿನ್ಸಿ ಆಗಲಿ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಹಾಗೆ ತುಂಬ ವ್ಯಾಲ್ಯೂ ಇದೆ ಈ ಫ್ಯಾಷನ್ ಡಿಸೈನಿಂಗ್ ಅನ್ನು. ಇಂಡ್ಯಾದಲ್ಲದೆ ಔಟ್ ಆಫ್ ಕಂಟ್ರಿಲು ಕೂಡ ತುಂಬ ವ್ಯಾಲ್ಯೂ ಇದೆ. ಹಾಗೆ ನಮಗೆ ನಾಲೆಜ್ ತುಂಬ ಇರಬೇಕು, ಕ್ರಿಯೇಟಿವ್ ಮೈಂಡ್ ಕೂಡ ತುಂಬ ಇರಬೇಕು. ಇಲಸ್ಟ್ರೇಷನಲ್ಲಿ ಇರ್ಬೋದು, ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ ತುಂಬ ವ್ಯಾಲ್ಯೂ ಇದೆ. ಹಾಗೆ ಯೂಶುವಲ್ ಮರ್ಚೆಂಡೈಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಡಿಸೈನರ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಹಾಗೆ ಫ್ರೀಲೆನ್ಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಸಾಫ್ಟ್ವೇರ್ ನಾಲೆಜ್ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕಾಲೇಜಲ್ಲಿ ತುಂಬ
ಕ್ರಿಯೇಟಿವ್ ಪ್ಲಾನಿಂಗ್ಸ್ ಏನಾದರೂ ಫಂಕ್ಷನ್ಸ್ ಏನಾದರೂ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಡಾನ್ಸ್ ಆಗಿರ್ಬೋದು, ಡಿಸೈನಿಂಗ್ ಡ್ರಾಯಿಂಗ್ಸ್ ಆಗಿರ್ಬೋದು, ತುಂಬಾ ಮಾಡಿದ್ದಾರೆ. ಹಾಗೆ ತುಂಬ ಒಳ್ಳೆ ಇದೆ ಈ ಕಾಲೇಜ್ ಬಂದ್ಬಿಟ್ಟು. ಲೆಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ, ಪ್ರಿನ್ಸಿ ಕೂಡ ತುಂಬ ಒಳ್ಳೆಯಾಗಿದ್ದಾರೆ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ನನ್ನ ಹೆಸರು ಲಿಖಿತಾ. ನಾನು ಟೀಚರ್ ಟ್ರೈನಿಂಗ್ ಕಲೀಲಿಕ್ಕೆ ಬಂದದ್ದು. ಇದು ಒಂದು ವರ್ಷದ ಕೋರ್ಸ್. ಟೀಚರ್ ಟ್ರೈನಿಂಗನ್ನು DMED ಅಥವಾ NTTC ಕೋರ್ಸ್ ಅಂತಲೂ ಕರೀತಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ಹೇಗೆಲ್ಲ ಕಲಿಸ್ಬೋದು, ಯಾವ ರೀತಿ ಕ್ರಿಯೇಟಿವ್ ಆಗಿ ಕಲಿಸ್ಬೋದು ಅಂತ ಹೇಳಿಕೊಡ್ತಾರೆ. ಇದರಲ್ಲಿ 6 ಸಬ್ಜೆಕ್ಟ್ ಆಗಿರ್ತದೆ. ಮಕ್ಕಳಿಗೆ ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್, ಹೇಗೆ ಸ್ಕೂಲನ್ನು ಮ್ಯಾನೇಜ್ ಮಾಡ್ಬೋದು, ಮಾಂಟೆಸರಿ, ಮಕ್ಕಳಿಗೆ ಹೇಗೆಲ್ಲ ಯಾವ್ಯಾವ ರೀತಿಯಲ್ಲಿ ಪಾಠ ಹೇಳಿಕೊಡ್ಬೋದು, ಚೈಲ್ಡ್ ಸೈಕಾಲಜಿ, ಮಕ್ಕಳ ಥಿಂಕಿಂಗ್ ವೇ ಹೇಗೆ ಅವರ ಅದರ ಬಗ್ಗೆ ಎಲ್ಲ ಇರ್ತದೆ. ಆಮೇಲೆ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ತದೆ, ಮಕ್ಕಳಿಗೆ ಹೇಗೆ ಕ್ರಿಯೇಟಿವ್ ಆಗಿ ಪಾಠ ಮಾಡ್ಬೋದು, ಯಾವ್ಯಾವ ಹೊಸ ಮೆಥಡಲ್ಲಿ ಮಾಡ್ಬೋದು ಅಂತ ಹೇಳಿಕೊಡ್ತಾರೆ. ಆಮೇಲೆ ಕ್ಯಾಂಪ್ ಮಾಡ್ತಾರೆ, ಕ್ಯಾಂಪಲ್ಲಿ ಕೂಡ ಅಷ್ಟೇ ರಿಸೋರ್ಸ್ ಪರ್ಸನ್ ಅನ್ನು ಕರೆಸಿ ಬೇರೆ ಬೇರೆ ರೀತಿ ಮಕ್ಕಳಿಗೆ ಯೂಸ್ ಆಗುವಂಥ ಮೆಥಡ್ ಹೇಳಿಕೊಡ್ತಾರೆ. ಆಮೇಲೆ ಕೊನೆಗೆ ಲಾಸ್ಟ್ 1 ಮಂತಲ್ಲಿ ಬೇರೆ ಸ್ಕೂಲಿಗೆ ಟ್ರೈನಿಂಗ್ ಕಲಿಸ್ತಾರೆ. ಅಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಇರ್ತದೆ, ನಾವು ಕಲಿತದನ್ನು ಹೇಗೆ ಅವರಿಗೆ ಕಲಿಸ್ಬೋದು ಅಂತೇಳಿ. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರಿಗೆ ಇಂಪ್ರೆಸ್ ಆದರೆ ಅಲ್ಲೇ ಜಾಬ್ ಕೂಡ ಸಿಗ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ಭವ್ಯ, ನಾನು ಬಂಟ್ವಾಳದಿಂದ ಬಂದಿದ್ದೇನೆ. ನಾನಿಲ್ಲಿ ಟೀಚರ್ ಟ್ರೈನಿಂಗ್ ಅಂದರೆ NTTC ಡಿಪ್ಲೊಮಾ ಇನ್ ಮೊಂಟೇಸರಿ ಟೀಚರ್ ಎಜುಕೇಷನ್ ಇಲ್ಲಿ ಕಲಿತಿದ್ದೀನಿ. ಇಲ್ಲಿ ನಮಗೆ ತುಂಬ ನಾಲೆಜ್ ಸಿಕ್ಕಿದೆ, ಅಂದರೆ ನಾವು ಹೇಗೆ ಮಕ್ಕಳಿಗೆ ಟೀಚ್ ಮಾಡ್ಬೋದು, ಯಾವ ಥರ ನಾವು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೋದು ಅದನ್ನೆಲ್ಲ ನಾವು ಟೀಚ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟನ್ನು ನಾವು ಕಲ್ತಿದ್ದೇವೆ, ಸ್ಕೂಲ್ ಮ್ಯಾನೇಜ್ಮೆಂಟ್, ಸೈಕಾಲಜಿ, ಕಮ್ಯುನಿಕೇಟಿವ್ ಇಂಗ್ಲೀಷ್, ಫಂಡಮೆಂಟಲ್ ಕಂಪ್ಯೂಟರ್ಸ್, ಈ ಥರ ತುಂಬ ಸಬ್ಜೆಕ್ಟಿಂದ ನಮಗೆ ತುಂಬ ನಾಲೆಜ್ ಸಿಕ್ಕಿದೆ. ಅಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್, ಸ್ಕೂಲನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಇದಕ್ಕಿಂತ ಮುಂಚೆ ನಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಆ ಥರ ನಾಲೆಜ್ ಅಂದರೆ ಸ್ವಲ್ಪನೂ ಗೊತ್ತಿರಲಿಲ್ಲ, ಈಗ ನಮಗೆ ಸ್ವಲ್ಪ ನಾಲೆಜ್ ಸಿಕ್ಕಿದೆ. ಹಾಗಾಗಿ ನಮಗೆ ಇದರಿಂದ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕ್ಯಾಂಪ್ 2 ಮಂತ್ ಬ್ಯಾಕ್ ಕ್ಯಾಂಪ್ ಮಾಡಿದ್ರು. ಕ್ಯಾಂಪಲ್ಲಿ ಸಹ ರಿಸೋರ್ಸ್ ಪರ್ಸನಿಂದ ನಮಗೆ ಅವರಿಂದ ತುಂಬ ಮಾಹಿತಿ ಸಿಕ್ಕಿದೆ. ಅಂದರೆ ಯಾವ ಥರ ಮಕ್ಕಳಿಗೆ ಟೀಚ್ ಮಾಡ್ಬೋದು, ಅವರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಆ ಥರ ಎಲ್ಲ ಸಿಕ್ಕಿದೆ. ಆಮೇಲೆ ನಮಗೆ ಡಿಫ್ರೆಂಟ್ ಸ್ಟೆಪ್ಪಲ್ಲಿ ಟೀಚಿಂಗ್ ಮಾಡ್ಬೋದು, ಅಂದರೆ ಚಾರ್ಟ್ ಯೂಸ್ ಮಾಡಿ, ಫ್ಲ್ಯಾಶ್ ಕಾರ್ಡ್ ಯೂಸ್ ಮಾಡಿ ಹಾಗೆ. ಆಮೇಲೆ ನಮಗೆ ರೆಕಾರ್ಡ್ಸ್ ಇದೆ, ಜನರಲ್ ನಾಲೆಜ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಮತ್ತು ಡ್ರಾಯಿಂಗ್ ಸಹ. ಮೊದಲು ಕೆಲವರಿಗೆ ಡ್ರಾಯಿಂಗ್ ಏನಂತ ಗೊತ್ತಿರಲ್ಲ, ಅಂದರೆ ಸ್ಟಾರ್ಟಿಂಗಿಂದ ಡ್ರಾಯಿಂಗ್ ಹೇಗೆ ಮಾಡೋದಂತ ಈಗ ಡ್ರಾಯಿಂಗಲ್ಲಿ ತರೋ ಆಗಿದ್ದೇವೆ. ಸೊ ಹೀಗೆ ಹೆಲ್ಪ್ ಆಗಿದೆ. ಟೀಚರ್ಸ್ನವ್ರು ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈ ಕೋರ್ಸಿಂದ ನಮಗೆ ತುಂಬ ನಾಲೆಜ್ ಸಿಕ್ಕಿದೆ ಅಂತ ಹೇಳ್ಬೋದು. ಆಮೇಲೆ ನನಗೆ ಜಾಬ್ ಕೂಡ ಆಗಿದೆ, ಕನ್ಫರ್ಮ್ ಜಾಬ್ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಫಾರ್ ದಿಸ್ ಎಜುಕೇಷನ್. ಐ ಆಮ್ ಕೃತಿಕಾ, ಐ ಆಮ್ ಫ್ರಮ್ ಬೆಂಜನ್ ಪದಾವ್. ಐ ಆಮ್ ಸ್ಟಡಿಂಗ್ ಡಿಪ್ಲೊಮಾ ಇನ್ ಮೊಂಟೆಸರಿ ಎಜುಕೇಷನ್ ಇನ್ ಮೈಟ್ ಎಜುಕೇಷನ್ ಬೇಸಿ ರೋಡ್. ಐ ಹ್ಯಾವ್ ಲರ್ನ್ ಅ ಲಾಟ್ ಆಫ್ ನಾಲೆಜ್, ಐ ಹ್ಯಾವ್ ಗೇನ್ಡ್ ಅ ನಾಲೆಜ್ ಫ್ರಮ್ ದ ಮೈಟ್ ಎಜುಕೇಷನ್ ಬಿಕಾಸ್ ಆಫ್ ದ ಸಬ್ಜೆಕ್ಟ್ ಆರ್ ಎನಿ ಕ್ರಾಫ್ಟ್ ಆರ್ ಡ್ರಾಯಿಂಗ್ ಪೇಂಟಿಂಗ್ಸ್ ಎವ್ರಿಥಿಂಗ್. ವಿ ದ ಮೈಟ್ ಎಜುಕೇಷನ್ ಟೀಚ್ಡ್ ಅಸ್ ಅ ಲಾಟ್ ಆಫ್ ಅ ನಾಲೆಜ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ಸೆನ್ಸ್. ವಿ ಫ್ಯೂ ಮಂತ್ಸ್ ಬ್ಯಾಕ್ ದೇರ್ ವಾಸ್ ಆನ್ ಅ ಕ್ಯಾಂಪ್ ಹೆಲ್ಡ್ ಇನ್ ಹಿರಾ. We got more knowledge. We met a resource person in the school. Because of that resource person, we gained knowledge a lot. Even because of this institution, I got a job. Even that is in the CBSE school, Red Camel School in Nirmarga. I'm so happy and I'm so proud to this institution. Thank you for everyone who gave me this opportunity thank you for everyone. Thank you and all. ನಮಸ್ತೆ, ನನ್ನ ಹೆಸರು ಸ್ಯಾಂಡ್ರಾ ಡೇವಿಡ್. ಮೈಟ್ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮೈಟ್ 2001 ಸ್ಟಾರ್ಟ್ ಆಗಿತ್ತು, ಅದರಲ್ಲಿ ಫ್ಯಾಷನ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ 5 ಇಯರ್ಸ್ ಆಯಿತು ಸ್ಟಾರ್ಟ್ ಆಗಿ. 2017 ಸ್ಟಾರ್ಟ್ ಆಗಿತ್ತು. ನಾವು ನಮ್ಮ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ 2 ವರ್ಷದ ಕೋರ್ಸ್ ಇದು. ಫಸ್ಟ್ ಇಯರ್ನಲ್ಲಿ ಕೆಲವು 6 ಸಬ್ಜೆಕ್ಟ್ಸ್ ಇದೆ, ಸೆಕೆಂಡ್ ಇಯರಲ್ಲಿ ಕೂಡ 5 ಸಬ್ಜೆಕ್ಟ್ಸ್ ಇದೆ. ಹಾಗೂ ಮೇನ್ ಬೇಕಾಗಿರುವಂಥ ಸ್ಕಿಲ್ಸ್ ಏನಂದರೆ, ಫಸ್ಟ್ ಆಫ್ ಆಲ್ ಡ್ರಾಯಿಂಗ್ ಸ್ಕಿಲ್ಸ್, ಸೆಕೆಂಡ್ ಒನ್ ಸೀವಿಂಗ್ ಸ್ಕಿಲ್ಸ್, ಥರ್ಡ್ ಒನ್ ಬೇಕಾಗಿರೋದು ಸಾಫ್ಟ್ವೇರ್ ನಾಲೆಜ್. ಫಸ್ಟ್ ಇಯರಲ್ಲಿ ಫ್ಯಾಷನ್ ಥಿಯರಿ ಅಂತೇಳಿ ಸಬ್ಜೆಕ್ಟ್ ಇದೆ, ಅದರಲ್ಲಿ ಫ್ಯಾಷನ್ ಬಗ್ಗೆ ಇರುವ ಹಿಸ್ಟ್ರಿಯನ್ನು ನಾವು ಟೀಚ್ ಮಾಡ್ತೇವೆ. ಹಾಗೂ ಪ್ಯಾಟರ್ನ್ ಮೇಕಿಂಗ್ ಆ್ಯಂಡ್ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಅಂತೇಳಿ ಸಬ್ಜೆಕ್ಟ್ ಇದೆ, ಅದರಲ್ಲಿ ಬೇಸಿಕ್ ಸ್ಟಿಚಿಂಗ್ ಸ್ಕಿಲ್ಸ್ ಟೀಚ್ ಮಾಡ್ತಾರೆ. ಹಾಗೂ ಎಂಬ್ರಾಯ್ಡರಿ ಅಂದರೆ ಸರ್ಫೇಸ್ ಆರ್ನಮೆಂಟೇಷನ್, ಅದು ಕೂಡ ಫಸ್ಟ್ ಇಯರಲ್ಲಿ ಟೀಚ್ ಮಾಡ್ತಾರೆ.
ಹಾಗೂ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಇದೆ, ಕಮ್ಯುನಿಕೇಟಿವ್ ಇಂಗ್ಲಿಷ್. ಇನ್ನೊಂದು ಸಬ್ಜೆಕ್ಟ್ ಟೆಕ್ಸ್ಟೈಲ್ ಡಿಸೈನ್ ಆ್ಯಂಡ್ ಕಲರ್, ಅದರಲ್ಲಿ ಕಲರ್ ನಾಲೆಜ್ ಬಗ್ಗೆ, ಕಲರ್ ಸ್ಕೀಮ್ಸ್, ಕಲರ್ ಡೈಮೆನ್ಷನ್ಸ್ ಹಾಗೂ ಬೇರೆ ಬೇರೆ ಬಾಡಿ ಪ್ರಪೋಷನ್ಸ್ ಅದರ ಬಗ್ಗೆ ಟೀಚ್ ಮಾಡ್ತಾರೆ. ಒನ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಟೆಕ್ಸ್ಟೈಲ್ ಸೈನ್ಸ್. ಟೆಕ್ಸ್ಟೈಲ್ ಸೈನ್ಸಲ್ಲಿ ಫ್ರಾಮ್ ದ ಫೈಬರ್ ಟು ದ ಕ್ಲಾತ್ ಆ್ಯಂಡ್ ದ ಗಾರ್ಮೆಂಟ್ ಅದರ ಮಧ್ಯೆ ಇರುವ ಎಲ್ಲ ಪ್ರೋಸೆಸನ್ನು ಟೀಚ್ ಮಾಡ್ತಾರೆ. ಹಾಗೂ ಫಸ್ಟ್ ಇಯರಲ್ಲಿರುವ ಕಂಪ್ಯೂಟರ್ ಸಬ್ಜೆಕ್ಟ್ ಕೂಡ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅನ್ನು ಟೀಚ್ ಮಾಡ್ತಾರೆ. ಸೆಕೆಂಡ್ ಇಯರ್ನಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ಸ್ಗೆ ಅಪ್ಗ್ರೇಡ್ ಆಗ್ತದೆ, ದ್ಯಾಟ್ ಈಸ್ ದ ಕೋರಲ್ ಡ್ರಾ ಇರ್ಬೋದು ಅಥವಾ ಅಡೋಬ್ ಫೋಟೋಶಾಪ್ ಆ್ಯಂಡ್ ಅಡೋಬ್ ಇಲ್ಲಸ್ಟ್ರೇಟರ್ ಆ್ಯಂಡ್ ಆಟೋ ಕ್ಯಾಡ್ ಕೂಡ ಸಬ್ಜೆಕ್ಟ್ಸನ್ನು ಟೀಚ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಸೆಕೆಂಡ್ ಇಯರ್ ಈಸ್ ಗಾರ್ಮೆಂಟ್ ಇಂಡಸ್ಟ್ರಿ ಮ್ಯಾನೇಜ್ಮೆಂಟ್. ಈ ಸಬ್ಜೆಕ್ಟಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಟೀಚ್ ಮಾಡ್ತಾರೆ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೆಯುತ್ತೆ ಅದನ್ನು ಟೀಚ್ ಮಾಡ್ತಾರೆ. ಹಾಗೂ ಗಾರ್ಮೆಂಟ್ ಡಿಸೈನ್ ಈ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರ್ನಲ್ಲಿದ್ದ ಪ್ಯಾಟರ್ನ್ ಮೇಕಿಂಗ್ ಸಬ್ಜೆಕ್ಟ್ನ ಅಪ್ಗ್ರೇಡೆಡ್ ಸಬ್ಜೆಕ್ಟ್ ಇದು. ಅಂದರೆ ಅಡಲ್ಟ್ ಗಾರ್ಮೆಂಟ್ಸನ್ನೆಲ್ಲ ಮಾಡುವಂಥದ್ದು ಟೀಚ್ ಮಾಡ್ತಾರೆ. ಎಲ್ಲ ಅದರಲ್ಲಿ ಡ್ರಾಫ್ಟಿಂಗ್ ಇನ್ಕ್ಲೂಡ್ ಆಗಿರುತ್ತೆ ಹಾಗೂ ಸಿವಿಂಗ್ ಇರ್ಬೋದು ಅದನ್ನೆಲ್ಲ ಸ್ಟೂಡೆಂಟ್ಸೇ ಮಾಡ್ತಾರೆ. ಹಾಗೂ ಇಲ್ಲಸ್ಟ್ರೇಷನ್ಸ್ ಮಾಡೋದನ್ನು ಕೂಡ ಕಲಿಸ್ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಅಪ್ಯಾರಲ್ ಫ್ಯಾಷನ್ ಡಿಸೈನ್. ಈ ಸಬ್ಜೆಕ್ಟಲ್ಲಿ ಫ್ಯಾಷನ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ನಾಲೆಜನ್ನು ಈ ಸಬ್ಜೆಕ್ಟ್ನಲ್ಲಿ ಕೊಡಲಾಗ್ತದೆ. ಹಾಗೂ ಫೈನಲ್ ಕಲೆಕ್ಷನ್ ಆ್ಯಂಡ್ ಪ್ರೆಸೆಂಟೇಷನ್ ಅಂತಿರುವ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಆಗಿ ಅವರು ಫ್ಯಾಷನ್ ಶೋಸನ್ನು ಹೇಗೆ ಕಂಡಕ್ಟ್ ಮಾಡ್ತಾರೆ, ಹಾಗೊಂದು ಡಿಸೈನರ್ ಅವರು ಕೆಲಸ ಮಾಡಬೇಕಾದ್ರೆ ಫ್ರಾಮ್ ದ ಸ್ಕೆಚ್ ಟು ರನ್ವೇ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದನ್ನೆಲ್ಲ ಅವರು ಫೈನಲ್ ಕಲೆಕ್ಷನ್ ಎಂಬ ಸಬ್ಜೆಕ್ಟಲ್ಲಿ ಕಲಿತಾರೆ. ಇಟ್ ವಾಸ್ ರಿಯಲ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಕಮ್ ಹಿಯರ್ ಇನ್ ಮೈಟ್ ಎಜುಕೇಷನ್ ಸೆಂಟರ್ ಆಸ್ ಅ ಎಕ್ಸಾಮಿನರ್. ರಿಯಲಿ ಇಟ್ಸ್ ಅ ವಂಡರ್ಫುಲ್ ಆ್ಯಕ್ಚುಲಿ ಬೈ ಲುಕಿಂಗ್ ಎಟ್ ದ ಹಿಯರ್ ಯು ಕ್ಯಾನ್ ಸೀ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ವಿತ್ ಆಲ್ ದ ಚಾರ್ಟ್ ಶೀಟ್ಸ್ ಆ್ಯಂಡ್ ದೇರ್ ಕ್ರಿಯೇಟಿವಿಟಿ ವಿ ಕ್ಯಾನ್ ಸೀ ಹಿಯರ್. The students have done with more their own creativity, they have applied with own creativity, their own knowledge they have explained, they have shown here with lots of the, I can say the craft which they have made, which is excellent. And I have been work with along with them today. It was really wonderful and very happy to work here for one day in the MIT Education Center. Thank you. Namaskar, ನನ್ನ ಹೆಸರು ರಾಕೇಶ್ ಅಂತೇಳಿ. ಈ ಮೈಟ್ ಎಜುಕೇಷನ್ ಸಂಸ್ಥೆಯ ನಿರ್ದೇಶಕ ನಾನು. ನಮ್ಮ ಮೈಟ್ ಎಜುಕೇಷನ್ ಸಂಸ್ಥೆ ಮಂಗಳೂರು ಮತ್ತು ಬೀಸರೋಡ ಎರಡು ಕಡೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆ BSS ಮತ್ತು ITS ಬೋರ್ಡ್ನಿಂದ ಸಂಯೋಜನೆ ಅಂದರೆ ಅಫಿಲಿಯೇಷನ್ ಅನ್ನು ಪಡೆದಿದ್ದೇವೆ ನಾವು. ಸೊ BSS ಬೋರ್ಡ್ನ ಅಂಡರ್ ನಮಗೆ ಎರಡು ಕೋರ್ಸ್ಗಳು ಬರ್ತವೆ, ಒಂದು ಫ್ಯಾಷನ್ ಡಿಸೈನಿಂಗ್ ಮತ್ತು ಮೌಂಟೆಸರಿ ಎಜುಕೇಷನ್ ಅಂತೇಳಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಆ್ಯಕ್ಚುಲಿ ಅದು. ಈ ಎರಡು ಕೋರ್ಸ್ಗಳ ಅಂತಿಮದಲ್ಲಿ ಈ ಬೋರ್ಡ್ನವರು ಎಕ್ಸಾಮಿನರನ್ನು ಕಳಿಸಿ ಒಂದು ಕಮಿಷನ್ ಕ್ಲಾಸ್ ಅಂತ ಮಾಡ್ತಾರೆ. ಆ್ಯಕ್ಚುಲಿ ಇಟ್ ಇಸ್ ಎ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಕಮಿಷನ್ ಕ್ಲಾಸ್ ಅಂತ ಮಾಡ್ತಾರೆ. ಇವತ್ತದು ಆ್ಯಕ್ಚುಲಿ ಆಗ್ತಾ ಉಂಟು. ಬೋರ್ಡಿಂದ ಒಂದು ಸುಷ್ಮಾ ಮೇಡಮ್ ಅಂತೇಳಿ ಒಂದು ಟೀಚರ್ ಬಂದು, BEd ಆದ ಟೀಚರ್ ಬಂದು ಈ ಕ್ಲಾಸನ್ನು ಈ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಳೆದ ಒಂದು ವರ್ಷದಿಂದ ಮೌಂಟೆಸರಿ ಎಜುಕೇಷನ್ ಅವರು ಒಂದು ವರ್ಷದಿಂದ ಮಾಡಿದಂಥ ಎಲ್ಲ ಪಾಠಕ್ಕೆ ಸಂಬಂಧಪಟ್ಟ ವಿಷಯಗಳು ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನವರು ಕಳೆದ ಎರಡು ವರ್ಷದಿಂದ ಮಾಡಿದಂಥ ಎಲ್ಲ ಬಟ್ಟೆಗಳು ಮತ್ತು ಅವರದ್ದು ಎಲ್ಲ ರೆಕಾರ್ಡ್ ಬುಕ್ಸ್ ಮತ್ತು ಗಾರ್ಮೆಂಟ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಬಾಕಿ ಎಲ್ಲ ಕಲಿಕೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಅವರು ಎಕ್ಸಿಬಿಟ್ ಮಾಡ್ತಾರೆ, ಅಂದರೆ ಪ್ರದರ್ಶನದ ರೂಪದಲ್ಲಿ ಇಡ್ತಾರೆ. ಪ್ಲಸ್ ಪ್ರತಿಯೊಬ್ಬರ ಹತ್ರ ಕೂಡ ಆ ಎಕ್ಸಾಮಿನರ್ ಹೋಗಿ ಕ್ವಶನ್ಸ್ಗಳನ್ನು ಕೇಳಿ ಅವರಿಗೆ ಆ ಒಂದು ವರ್ಷದಲ್ಲಿ ಕಲಿತ ನಾಲೆಜ್ ಎಷ್ಟು ಉಂಟು ಅದರ ಬಗ್ಗೆ ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ, ಅಂದರೆ ಓರಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಕ್ಕೆ ಅನುಗುಣವಾಗಿ ಅವರವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ನ 100 ಮಾರ್ಕ್ಸನ್ನು ಕೊಡ್ತಾರೆ, 100ರಲ್ಲಿ ಅವರಿಗೆ ಅರ್ಹತೆಗೆ ತಕ್ಕಂತೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇದು ಪ್ರತಿ ವರ್ಷದ ನಡೆಯುವಂಥ ವಿಷಯ. ಸೊ ಈ ವರ್ಷದ ಎಂಡಲ್ಲಿ, ಅಂದರೆ ಈ ವರ್ಷ ಕೊರೋನಾ ಇರುವ ಕಾರಣ ಸ್ವಲ್ಪ ಎಕ್ಸಾಮಿನೇಷನ್ ಲೇಟ್ ಆದ ಕಾರಣ ಈ ವರ್ಷ ಎಂಡಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದೇವೆ ಮತ್ತು ನೆಕ್ಸ್ಟ್ ವರ್ಷದ ಕ್ಲಾಸ್ ಕೂಡ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೇವೆ. ಆ್ಯಕ್ಚುಲಿ ಕೋರ್ಸ್ನ ಅನುಭವವನ್ನು ಮಕ್ಕಳು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಇದರಲ್ಲಿ ಆಲ್ರೆಡಿ, ಪ್ಲಸ್ ಟೀಚರ್ಸ್ನವರು ಕೂಡ ಅವರ ಅನುಭವವನ್ನು ಶೇರ್ ಮಾಡಿದ್ದಾರೆ. ನಮ್ಮ ಸಂಸ್ಥೆ ಕಳೆದ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಉಂಟು, ಅಡ್ಮಿಷನ್ಸ್ ಓಪನ್ ಆಗಿದೆ. ಸೊ ಮುಂದಿನ ವರ್ಷಕ್ಕೆ ಮಕ್ಕಳು ಕೂಡ ಇದಕ್ಕೆ ದಾಖಲಾತಿಯನ್ನು ಪಡೆಯಬಹುದು. ಥ್ಯಾಂಕ್ ಯು.